ಶಿಶು 7 ಗಂಟೆ ಆಗೋಯ್ತು. ಇಷ್ಟು ಬಗ್ಗೆ ಏನ್ ಮಾಡ್ತೀಯ? ಲೇಟ್ ಆಯ್ತು ಬಿಡ್ರಿ, ರಾತ್ರಿ ಪೂರ್ತಿ ನಿದ್ದೆ ಮಾಡಕ್ ಬಿಡ್ಲಿಲ್ಲ. ಅತ್ತೆ ಮಾವಂಗ್ ಕಾಫಿ ಕೊಡ್ಬೇಕು, ಮನೆ ಮುಂದೆ ಕಸ ಗುಡಿಸಿಲ್ಲ, ರಂಗೋಲಿ ಹಾಕಿಲ್ಲ. ಅತ್ತೆ ಏನ್ ಅನ್ಕೋತಾರೋ ಏನೋ ಬಿಡ್ರಿ. ಶಿವು ಶಿಶು ಅತ್ತೆ ಬಂದ್ಬಿಟ್ರು. ಬೇರೆ ಅತ್ತೆ ಹೇಳದ್ ಲೇಟ್ ಆಯ್ತು. ಪರವಾಗಿಲ್ಲ ಬಿಡು, ಕೆಲ್ಸ ಎಲ್ಲ ನಾನೇ ಮಾಡ್ಕೋತೀನಿ. ತಗೋ, ನೀವಿಬ್ರು ಕಾಫಿ ಕುಡೀರಿ. ನಿಮ್ ಜೊತೆ ಕೆಲ್ಸ? ನನ್ ಜೊತೆ ಕೆಲ್ಸ ಮಾಡೋದಿದ್ದೇ ಇರುತ್ತೆ. ಹೊಸದಾಗ ಮದ್ವೆ ಆಗಿ ಬಂದಿದ್ಯಾ, ಇನ್ ಸ್ವಲ್ಪ ಹೊತ್ತು ಮಲ್ಕೋ. ಇನ್ಯಾಕ್ ತಡ? ಮಮ್ಮಿನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ. ಯಾ ಗೌರಿ, ಏನಾಯ್ತು? ನನ್ ಜೀವನದಲ್ಲಿ ಇದೇ ಮೊದಲನೇ ಸಲ ನನ್ ತಾಯಿ ಪ್ರೀತಿ ನೋಡ್ತಾ ಇದ್ದೀನಿ. ಇದೇ ರೀತಿ ಪ್ರೀತಿನ ಜೀವನ ಪೂರ್ತಿ ನೋಡ್ತೀಯ. ನೀವೇ ಪುಣ್ಯವಂತರು, ಎಷ್ಟು ಒಳ್ಳೆ ತಾಯಿನ ಪಡೆದಿದ್ದೀರಾ. ಹೌದು ಗೌರಿ, ನಮ್ಮಮ್ಮ ದೇವತೆ. ಅವಳು ಯಾರ ಮನಸ್ಸನ್ನು ನೋಯಿಸ್ತಾಳಲ್ಲ, ಅದಕ್ಕೆ ನಮ್ಮಮ್ಮ ಅಂದ್ರೆ ನನ್ಗೆ ಪಂಚಪ್ರಾಣ. ಅವಳಿಗೇನಾದ್ ನೋವಾದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇಂಥ ಅತ್ತೆ ನಿಮ್ಮಂತ ಗಂಡ ಸಿಕ್ಕಿರೋದು ನನ್ ಪುಣ್ಯ ರೀ. ದೇವ್ರು ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋ ಮಾತು ಸತ್ಯ. ನನ್ ಜೀವನದಲ್ಲಿ ನಾನೇನ್ ಕಳ್ಕೊಂಡಿದ್ನೋ ಆ ಪ್ರೀತಿನ ಇಲ್ಲಿ ಪಡಿತಾ ಇದ್ದೀನಿ. ಗೌರಿ, ಏನ್ ನಿಲ್ಸ್ಬಿಟ್ರಲ್ಲ ಉಲ್ರ, ಬೇಗ ಬೇಗ ಹೋಗ್ರಲ್ಲೇ. ಸೋಂಬೇರಿಗಳು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾರೆ. ಆ ಮಾದೇವನ ಈ ಕಡೆ ಕಳ್ಸೋ. ಕೂಲಿ ಹೆಚ್ಚಾಯ್ತು ನಿಮ್ಗೆ. ಓ, ಇದೇನಿದು? ಹೊತ್ತಿಗೆ ಸರಿ ಬುತ್ತಿ ಬಂದ್ಬಿಟ್ಟಿದೆ. ಇವತ್ತೇನು ಮಳೆ ಗಿಳ ಬರಂಗೋಯ್ತು? ಏನ್ ಸಮಾಚಾರ? ಯಾಕಮ್ಮ ಯಾಕಮ್ಮ ರೀ ವಾಂತಿ ಮಾಡ್ಕೊತಾ ಇದೀಯಾ? ನೀನ್ ಯಾಕಮ್ಮ ಈ ಬಿಸಿನಲ್ಲಿ ಬರೋದಕ್ಕೋದೆ? ತಣ್ಣಗೆ ಮನೇಲಿ ಇರೋದು ಬಿಟ್ಟು. ಅದು ಅದು ಅವಳು ಬಿಸಿಲು ವಾಂತಿ ಮಾಡ್ಕೊತಿಲ್ಲ. ಮತ್ತೆ ಯಾಕೆ 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 ಹೇಳ್ತಾ ಇದೀಯಾ? ಅಯ್ಯೋ ರಾಮ, ಅದೇನ್ ಹೇಳೆ? ಅದೇನ್ ಹೇಳ್ಬಿಟ್ಟಾದ್ರು ಹೇಳು, ಇಲ್ಲ ಹತ್ಬಿಟ್ಟಾದ್ರು ಹೇಳು. ಇವಳು ನಮ್ಮ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಲು. ಕಾಲೇಜಲ್ಲಿ ಅವನ ಅವನ ನಾಗರಾಜ ಅಂತ ಅವನಂತೆ, ಅವನ ಪ್ರೀತಿ ಮಾಡ್ತಾಳಂತೆ. ಈಗ ಇವಳಿಗೆ 3 ತಿಂಗಳಾಗೈತೆ. ನಂಗೆ ಗೊತ್ತಿತ್ತು, ನಿನ್ನ ಮಗಳನ್ನ ಯಾವಾಗ ಮನೆ ಬಿಟ್ಟು ಕಾಲೇಜಿಗೆ ಕಳಿಸಿದ್ಯೋ ಅವಳು ಹಿಂಗೆ ಮಾಡ್ಕೊಂಡ್ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಒಂದು ಕೆಲಸ ಮಾಡು, ತಮಟೆ ತಗೊಂಡು ಊರೆಲ್ಲ ಸರ್ಕೊಂಬ, ನನ್ನ ಮಗಳು ಕಳ್ಳಬಸರಾಗವಳೆ, ನನ್ನ ಮಗಳು ಕಳ್ಳಬಸರಾಗವಳೆ ಅಂತ. ನಾನ್ಯಾಕೆ ಬರ್ಲಿ? ನೀನುಂಟು ನಿನ್ ಮಗಳುಂಟು, ಹೋಗಿ ನೀನೇ ಅವ್ನ ಕಾಲು ಹಿಡ್ಕೋ, ನಾನು ಬರಲ್ಲ. ಮರ್ಯಾದೆ ಹೋದ್ಮೇಲೆ ತಲೆ ಎತ್ಕೊಂಡು ಯಾಕೆ ತಿರುಗಾಡ್ತೀಯ? ಹೋಗಿ ನೇಣ್ ಹಾಕೊಂಡು ಸಾಯಿ. ನೀ ಬರ್ಲಿಲ್ಲ ಅಂದ್ರೆ ನಾನು ಹಂಗೆ ಮಾಡೋದು ಏನಂದೆ? ಸಾಯ್ತೀನಿ. ಕಾವೇರಿ ನದಿಯಲ್ಲಿ ನೀರ್ ಜೋರಾಗಿ ಹರಿತಾ ಇದೆ, ಹೋಗಿ ಬಿದ್ದು ಸಾಯಿ, ನಾನಂತೂ ಬರಲ್ಲ. ಗೌರಿ ಒಬ್ಳೆ ಮನೇಲಿ ಇರ್ತಾಳೆ, ಅವಳನ್ನ ಜೊತೆಲಿ ಕರ್ಕೊಂಡು ಹೋಗೋಣವಾ? ಥೂ, ನಿನ್ನ ಬುದ್ಧಿ ಆಯ್ತಾ ನಿಂಗೆ? ನಾವು ಹೋಯ್ತಾ ಇರೋದು ಮದುವೆಗಲ್ಲ, ತಿತಿಗೆ. ನಮ್ಗೇನೋ ದೂರ ಸಂಬಂಧ, ಹೋಗ್ದೇ ಇದ್ರೆ ಏನಾರು ಅನ್ಕೋತಾರೆ. ನಂಗೆ ಕಾರ್ ಬಿಡಕ್ ಬರಂಗಿದ್ರೆ ಇವ್ರು ಕರ್ಕೊಂಡು ಹೋಯ್ತಾ ಇರಲಿಲ್ಲ. ಪರವಾಗಿಲ್ಲ ಮಾವ, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಮನೇಲೇ ಇರ್ತೀನಿ. ಹ್ಞೂ ಆಯ್ತವ. ಏಯ್ ನಡಿ ಒಳಗೆ. ಬೇರ್ನತ್ತು ನಡಿಲ. ಚಿಕ್ಕಮ್ಮ ನಡಿ. ಪ್ರೇಮ ಹೇಗಿದ್ಯಮ್ಮ? ಚಿಕ್ಕಮ್ಮ ನೀವು ನಮ್ಮನೆಗೆ ಬಂದಿದ್ದೀರಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ.
ಚಿಕ್ಕಮ್ಮ ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನೀವತ್ರೆ ನನಗೂ ಅಳು ಬರುತ್ತೆ. ಯಾಕೆ ಚಿಕ್ಕಮ್ಮ ಅಳ್ತಿದ್ದೀರಾ ಹೇಳಿ. ಏನ್ ಹೇಳಿ, ಎಲ್ಲ ನನ್ನ ಕರ್ಮ. ನಿನ್ ಹೊಟ್ಟೆ ಉರಿಸಿದಕ್ಕೆ ಆ ದೇವ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ಶಿಕ್ಷೆನ? ಹೌದಮ್ಮ. ಈ ಮನೆಯಾಳಿ ಬಸರಿಯಾಗಿ ಬಂದು ಕೂತವಳೆ. ಪ್ರೇಮ, ಅಮ್ಮ ಹೇಳ್ತಿರೋ ನಿಜಾನ? ಅಕ್ಕ, ನಾನು ತಪ್ಪು ಮಾಡ್ಬಿಟ್ಟೆ. ಅಕ್ಕ, ನಾನು ತಪ್ಪು ಮಾಡ್ಬಿಟ್ಟೆ. ಅಯ್ಯೋ ದೇವ್ರೆ, ಯಾರೇ ಅವನು? ನಮ್ಮ ಕಾಲೇಜ್ ಅವನೇ ಅಕ್ಕ. ನನ್ನ ತುಂಬಾ ಪ್ರೀತಿಸ್ತಿದ್ದಾನೆ. ಪ್ರೀತಿ ಮನ್ಸಲ್ಲಿ ಮಾತಲ್ಲಿರ್ಬೇಕು ಕಣೆ. ಮೈ ಒಪ್ಸೋವರೆಗೂ ಬರಬಾರ್ದು. ಅಪ್ಪ ಮರ್ಯಾದೆಗೆ ಹೆದರ್ಕೊಂಡು ಬದುಕ್ತಿರೋರು, ಅವ್ರ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅದಕ್ಕೆ ನಿಮ್ಮಪ್ಪ ನೀ ನನ್ನ ಮಗಳೇ ಅಲ್ಲ, ಎಲ್ಲರೂ ಹೋಗಿ ಸಾಯಿ ಅಂದ್ಬಿಟ್ರು. ನನ್ನ ಮಗಳೇ ಸತ್ಮೇಲೆ ನಾನ್ ಬದುಕಿರಕ್ಕಾಗತ್ತ? ಅದಕ್ಕೆ ನಾವಿಬ್ರು ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಳ್ಳೋಣ ಅಂತ ಬಂದ್ಬಿಟ್ವಿ. ಎಷ್ಟೇ ಆಗ್ಲಿ, ನೀನು ನಮ್ಮನೆ ಹಿರಿ ಮಗಳು, ನಿನ್ಗೊಂದ್ ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಬೇಡ ಚಿಕ್ಕಮ್ಮ, ಅಪ್ಪ ಏನೋ ಕೋಪದಲ್ಲಿ ಹಾಗಂದಿದ್ದಾರೆ. ದಯವಿಟ್ಟು ದುಡುಕ್ಬೇಡಿ, ಅಪ್ಪನ ಹತ್ರ ನಾನ್ ಹೇಳ್ತೀನಿ. ನನ್ನ ತಂಗಿ ಏನೂ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿ ದುಡುಕ್ ಬಿಟ್ಟಿದ್ದಾಳೆ ಅಂತ. ಆ ಹುಡುಗನ ಹತ್ರ ಹೋಗಿ ಮಾತಾಡಿದ್ರೆ ಅವನ್ ಖಂಡಿತ ಈ ಮದ್ವೆಗೆ ಒಪ್ಕೋತಾನೆ. ಅವನು ಒಪ್ತಾನೋ ಬಿಡ್ತಾನೋ, ಆದ್ರೆ ನಿಮ್ಮಪ್ಪ ಮಾತ್ರ ಅವನ ಹತ್ರ ಬರಕ್ಕೆ ಖಂಡಿತ ಒಪ್ಪಲ್ಲ. ಗೌರಿ, ನೀನ್ ದೊಡ್ಡ ಮನ್ಸ್ ಮಾಡಿ ನಮ್ ಜೊತೆ ಬಂದ್ರೆ ನಾವೇ ಹೋಗಿ ಅವನ ಹತ್ರ ಮಾತಾಡೋಣ. ಇದ್ರಲ್ಲಿ ದೊಡ್ಡ ಮನ್ಸ್ ಏನಿದೆ ಚಿಕ್ಕಮ್ಮ? ನನ್ ತಂಗಿ ಕಷ್ಟ ನನ್ ಕಷ್ಟ ಅಲ್ವಾ? ಸಾಯಂಕಾಲ ನಮ್ ಮನೆಯವ್ರು ಬಂದ್ಬಿಡ್ತಾರೆ, ನಾಳೆನೆ ಹೋಗೋಣ. ಇಲ್ಲ ಅಕ್ಕ, ಹೋಗೋದಾದ್ರೆ ಇವತ್ತೇ ಹೋಗ್ಬೇಕು. ಅವನು 3 ಗಂಟೆಗೆ ಕೆಲ್ಸ ಹುಡ್ಕೊಂಡು ಬಾಂಬೆಗೆ ಹೋಗ್ತಿದ್ದಾನೆ. ಮತ್ತೆ ಬರೋಕೆ 1 ವರ್ಷ ಆಗತ್ತಂತೆ. ಅಷ್ಟೊತ್ತಿಗೆ ಹೊಟ್ಟೆಲಿರೋ ಮಗು ಕಂಕ್ಳಿಗೆ ಬರುತ್ತೆ. ಊರಿನ ಜನ ಎಲ್ಲ ಈ ಮಗುವಿನ ತಂದೆ ಯಾರು, ಮಗುವಿನ ತಂದೆ ಯಾರು ಅಂತ ನಮ್ಮ ಮುಖಕ್ಕೆ ಕ್ಯಾಕಸ್ ಹೋಗಿದ್ದಾರೆ. ಹಾಗೆಲ್ಲ ಅನ್ಸ್ಕೊಳ್ಳೋದ್ ಬದ್ಲು ನಾವೀಗ್ಲೇ ಸಾಯೋದ್ ಮೇಲೂ. ಹಾಗೆಲ್ಲ ಮಾತಾಡ್ಬೇಡಿ ಚಿಕ್ಕಮ್ಮ, ನಾನೀಗ್ಲೇ ಬರ್ತೀನಿ. ನಡೀರಿ, ಹೋಗೋಣ.